ಬೀದರ್ ಯಶವಂತಪುರ ರೈಲು ಕಲಬುರಗಿ ವಾಯುಬೇಡ ಮಾರ್ಗ ಬದಲಾವಣೆ ಮಾಡಿದರೆ ರಸ್ತೆಗಳಿದು ಪ್ರತಿಭಟನೆ ಮಾಡಬೇಕಾಗುತ್ತೆ ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಕರೆದಾಳ ಸುದ್ದಿಗೋಷ್ಠಿ ಬೀದರ್ ಟು ಯಶವಂತಪುರ ಎಕ್ಸ್‌ಪ್ರೆಸ್ ರೈಲು ಕಲಬುರಗಿ ವಾಯು ಮೂಲಕ ಮಾರ್ಗ ಬದಲಾವಣೆ ಮಾಡುತ್ತಿರುವುದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಹಾಗೂ ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಕರೆದಾಳ ಅವರು ತೀವ್ರವಾಗಿ ವಿರೋಧಿಸಿದ್ದಾರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೀದರ್ನಿಂದ ವಿಕಾರಾಬಾದ್ ತಾಂಡೂರು ಸೇಡಂ ಚಿತ್ತಾಪುರ ಮೂಲಕ ಯಶವಂತಪುರ ಬೆಂಗಳೂರಿಗೆ ಹೋಗುವ ಯಶವಂತಪುರ ಎಕ್ಸ್‌ಪ್ರೆಸ್ ರೈಲು ಮಾರ್ಗ ಬೀದರ್ ಟು ಯಶವಂತಪುರ ವಾಯ ಕಲಬುರಗಿ ಮೂಲಕ ರೈಲು ಹೊರಡುವ ಕಾರ್ಯ ಬಿಜೆಪಿ ಸರ್ಕಾರ ಮಾಡುತ್ತಿದ್ದು ಈ ಭಾಗದ ಜನರಿಗೆ ಮಾಡುತ್ತಿರುವ ದೊಡ್ಡ ಅನ್ಯಾಯವಾಗಿದೆ ಎಂದು ಹೇಳಿದರು ಮಾಜಿ ರೈಲ್ವೆ ಸಚಿವರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿ ಜಿಲ್ಲೆ ಹಾಗೂ ಕಲ್ಯಾಣ ಕರ್ನಾಟಕ ಸೇರಿದಂತೆ ರಾಜ್ಯದ ಹಲವು ಭಾಗಕ್ಕೆ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಸರ್ಕಾರವಿದ್ದಾಗ ಹೊಸ ಹೊಸ ರೈಲುಗಳು ಹಾಗೂ ಕೇಂದ್ರದಿಂದ ಹೊಸ ಯೋಜನೆಗಳನ್ನು ಅವರು ತಂದಿದ್ದಾರೆ ಅದರಲ್ಲಿ ಬೀದರ್ ಟು ಯಶವಂತಪುರ ಎಕ್ಸ್‌ಪ್ರೆಸ್ ರೈಲು ಒಂದು ಅದನ್ನ ಏಕಾಏಕಿಯಾಗಿ ಮಾರ್ಗ ಬದಲಾವಣೆ ಮಾಡುತ್ತಿರುವುದು ಅತ್ಯಂತ ಖಂಡನೀಯವಾದದ್ದು ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿದರು ಪುರಸಭೆ ಅಧ್ಯಕ್ಷ ಚಂದ್ರಶೇಖರ್ ಕಾಶಿ ಹಾಗೂ ಮುಕ್ತಾರ್ ಪಟೇಲ್ ಮಾತನಾಡಿದರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು ಸಂತೋಷ್ ಕುಮಾರ್ ಎಂ ಕಟ್ಟಿಮಣಿ ಜೆಕೆ ನ್ಯೂಸ್ ಕನ್ನಡ ಚಿತ್ತಾಪುರ ಭಾರತ ಜನತಾ ಪಕ್ಷ ಸರ್ಕಾರದವರು ಮಾಡಿದ್ದಾರೆ ಹಾಗಾಗಿ ನಾವು ಯಾಕೆ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪಕ್ಷ ಅಧಿಕಾರ ಇದ್ದಾಗ ಗುಲ್ಬರ್ಗ ಜಿಲ್ಲೆಗೆ ಸಾಕಷ್ಟು ಹೊಸ ಹೊಸ ರೈಲುಗಳು ಮಾರ್ಗಗಳನ್ನು ಮಾಡೋದ ಮುಖಾಂತರ ಹೊಸ ರೈಲುಗಳನ್ನು ಓಡಾಡೋಕ್ಕೆ ಸಾರ್ವಜನಿಕ ಅನುಕೂಲ ಮಾಡಿಕೊಟ್ರು ಆದರೆ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಇರ್ತಕ್ಕಂಥ ಸೌಲಭ್ಯಗಳನ್ನು ಒಂದೊಂದಾಗಿ ಇಲ್ಲಿವರೆಗೆ ಜಿಲ್ಲಾ ಮಟ್ಟದಲ್ಲಿ ಕಿತ್ತುಕೊಂಡ್ರು ವಿಭಾಗೀಯ ಮಟ್ಟದ ಕೇಂದ್ರ ಆಫೀಸ್ ಆಗಿರ್ಬೋದು ಸಾಕಷ್ಟು ನಾವು ನೋಡಿರ್ಬೋದು ಎಲ್ಲ ಆಗ ಒಂದು ಒಂದು ವರ್ಗಾವಣೆ ಮಾಡ್ತಾ ಇದ್ದರೆ ಆ ಚಿತ್ತಾಪುರದಲ್ಲಿ ಕೂಡ ಆಗಿರೋತಕ್ಕಂಥ ಟ್ರೈನ್ ಇಲ್ಲದೆ ನಾಂದೇಡ್ ಎಕ್ಸ್ಪ್ರೆಸ್ ಕೂಡ ನಾಂದೇಡ್ ಯಶವಂತಪುರ ಎಕ್ಸ್ಪ್ರೆಸ್ ಏನಂದರೆ ಅದನ್ನು ಕೂಡ ಬಂದ್ ಮಾಡೋದ್ರ ಮುಖಾಂತರ ಗುಲ್ಬರ್ಗದಿಂದ ಯಶವಂತಪುರಕ್ಕೆ ಹಾದು ಹೋಗೋಕ್ಕೆ ಅವರು ಹೊಸ ಪ್ರಾರಂಭ ಮಾಡ್ತಾರೆ ಇದೆಲ್ಲ ನೋಡಿದರೆ ಇವತ್ತು ನಮ್ಮ ಲೋಕಸಭಾ ಸದಸ್ಯರಾದಂಥ ಉಮೇಶ್ ಯಾದವ್ ಅವರು ಏನು ಮಾಡ್ತಾ ಇದ್ದಾರೆ ಒಂದು ಕಡೆ ಹೇಳಿದರೆ ನಾವು ಅಧಿಕಾರ ಅಭಿವೃದ್ಧಿ ಪಡಿತೀವಿ ರೈತರ ಪರವಾಗಿರ್ತೀವಿ ಸಾರ್ವಜನಿಕ ಪರವಾಗಿರ್ತೀವಿ ಇದು ಸಾರ್ವಜನಿಕ ತೊಂದರೆ ಆಗ್ತದೆ ಇಲ್ಲ ಎಂಬುದು ನಮ್ಮ ಈ ಏರಿಯಾಗೆ ಸಂಬಂಧಪಟ್ಟ ಲೋಕಸಭಾ ಸದಸ್ಯರು ವಿಚಾರಣೆ ಮಾಡಬೇಕು ಏನಾದರೂ ಮಾಡಿ ಅಧಿಕಾರದಲ್ಲಿರ್ತಕ್ಕಂಥವ್ರು ಪ್ರಯತ್ನ ಮಾಡಿಬಿಟ್ಟು ಈ ಇರ್ತಕ್ಕಂಥ ವ್ಯವಸ್ಥೆ ಏನಿದೆ ನಾಂದೇಡ್ ಎಕ್ಸ್ಪ್ರೆಸ್ ವಾಯ ಚಿತ್ತಾಪುರ ಹೋಗೋಕ್ಕೆ ಯಾವುದೇ ತಾಲೂಕು ಕೂಡ ಕೈ ಬಿಡಬಾರ್ದು ಅವ್ರು ಏನಾದರೂ ಕೂಡ ಕೈ ಬಿಟ್ಟರೆ ನಾವು ತಾಲೂಕು ಮಟ್ಟದಲ್ಲಿ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡೋದಕ್ಕೆ ಯಾವುದೇ ನಮ್ಮ ಪ್ರಶ್ನೆ ಅವ್ರು ಹಿಂದೆ ಸರಿಯೋದಿಲ್ಲ ಸಂದರ್ಭ ಬಂದರೆ ನಾವು ರೈಲ್ವೆ ಕೂಡ ರೋಕ್ ಮಾಡ್ತೀವಿ ಅನ್ನೋ ಮಾತು ಕೂಡ ಅವ್ರಿಗೆ ಎಚ್ಚರಿಕೆ ಕೊಡಬೇಕಾಗ್ತದೆ ಹಾಗಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರೈಲ್ವೆ ಸಚಿವರಿಗೆ ವಿಶೇಷವಾಗಿ ಭಗವಂತ ಕುವರ್ರು ಕೂಡ ಆ ಕೈಬಿಟ್ಟು ನೀವು ಏನಾದರೂ ಆಸ್ತಾನ ಬೇಡ ಅಂತ ಹೇಳ್ತಿಲ್ಲ ಬಿದರಿಂದ ರೈಲ್ವೆ ಪ್ರಾರಂಭ ಮಾಡಿ ಬೇಡ ಅಂತ ಹೇಳ್ತಿಲ್ಲ ಹೊಸ ರೈಲ್ವೆ ಪ್ರಾರಂಭ ಮಾಡಿರಿ ಯಾವ ಕಾಲಕ್ಕೂ ಕೂಡ ಚಿತ್ತಾಪುರತಕ್ಕಂಥ ರೈಲನ್ನು ತಡೆಗಟ್ಟಿ ಅದು ಬಂದ್ ಮಾಡಿ ನೀವು ಆ ರೈಲನ್ನು ಗುಲ್ಬರ್ಗ ಮುಖಾಂತರ ವರ್ಗಾವಣೆ ಮಾಡಲಿಕ್ಕೆ ನಮ್ಮ ವಿರೋಧ ಇದೆ ದಯಮಾಡಿ ಹೊಸ ರೈಲ್ವೆ ಪ್ರಾರಂಭ ಮಾಡಬೇಕು ಯಾವ ಕಾಲ ಕೂಡ ಇದು ಕೈ ಬಿಡಬಾರ್ದು ಎಂಬುದು ನಾವು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಏನಾದರೂ ಕೂಡ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಪಕ್ಷ ವತಿಯಿಂದ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಹಿಂದೆ ಸರಿಯೋದಿಲ್ಲ ಮಾತು ಕೂಡ ಈ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರದವರಿಗೆ ಒಂದು ಕಿವಿ ಮಾತು ಕೊಡ್ತಾ ಇದ್ದೀವಿ